ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೋಹಾನ ಬರೆದ 2:1 ಹೀಗಾಗಿ ಹೇಳುತ್ತದೆ, 3ನೇ ದಿನದಲ್ಲಿ ಗಲಿಲೇಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಈ 2ನೇ ಅಧಿಕಾರ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಇದು ನಾವು ಚಿಕ್ಕ ಮಕ್ಕಳಿಗೂ ಸಂಡೇ ಸ್ಕೂಲ್ನಲ್ಲಿ ಈ ಕಥೆಗಳನ್ನ ನಾವು ಹೇಳ್ಕೊಡ್ತೀವಿ. ಇದು ಕಥೆಯಲ್ಲ, ಇದೊಂದು ದೊಡ್ಡ ಚರಿತ್ರೆ. ಇದರಲ್ಲಿ ದೇವರು ಅನೇಕ ಆತ್ಮಿಕ ಕಾರ್ಯಗಳನ್ನ ಇಟ್ಟಿದ್ದಾರೆ. ಆತ್ಮಿಕ ಕಾರ್ಯಗಳನ್ನ ನಾವು ನೋಡ್ಬೇಕಾದ್ರೆ ಮೊದಲನೇದು ಕಾನಾ ಊರಲ್ಲಿ ಒಂದು ಮದುವೆ ಅಂತ ಹೇಳಿಲ್ಲ, ಗಾಲಿಲೇಯದಲ್ಲಿರುವ ಕಾನಾ ಊರು ಅಂತ ಹೇಳ್ತಾ ಇದೆ. ಹಾಗಾದ್ರೆ ಗಾಲಿಲೇಯದಲ್ಲಿ ಒಂದು ಕಾನಾ ಇದೆ, ಆದ್ರೆ ಅನೇಕ ಕಡೆಗಳಲ್ಲಿ 2-3 ಪ್ರಾಂತಗಳಲ್ಲಿ ಈ ಕಾನಾ ಎಂಬ ಹೆಸರು ಇರೋದ್ರಿಂದ ಈ ಜಾಗ, ಈ ಮದುವೆ ನಡೆಯೋ ಜಾಗ ಎಲ್ಲಿ ಅಂತ ಕೇಳಿದ್ರೆ ಗಲಿಲೇಯದಲ್ಲಿರುವ ಕಾನಾ ಊರಲ್ಲಿ. ಹಾಗಾದ್ರೆ ಗಲಿಲೇಯ ಅಂದ್ರೆ ಏನು, ಕಾನಾನ್ ಅಂದ್ರೆ ಏನು? ನಮ್ಮೆಲ್ಲರಿಗೂ ಗೊತ್ತು, ಹಳೆ ಒಡಂಬಡಿಕೆನಲ್ಲಿ ಯೇಸು ಸ್ವಾಮಿ ಇಸ್ರಾಯೇಲ್ ಜನರಿಗೆ ಕೊಟ್ಟಿದ್ದ ದೇಶನೇ ಕಾನಾನ್ ದೇಶ. ಆ ದೇಶವನ್ನು ತನ್ನ ಮಗನಾದ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ದಾರೆ. ಆ ಕಾನಾನ್ ದೇಶದಲ್ಲಿರುವ ನಾನಾ ರೀತಿಯಾದ ಜಾತಿಗಳನ್ನು, ಜನಾಂಗಗಳನ್ನು ದೇವರು ಹೊರಗಟ್ಟಿಸಿ ಅದನ್ನ ತಮ್ಮ ಜನರಿಗೆ ಸ್ವಂತವಾಗಿ ಕೊಟ್ರು. ಆ ಸ್ವಂತವಾಗಿ ಬಂದ ಆ ದೇಶ, ಆ ಕಾನಾನ್ ದೇಶ, ಹೊಸ ಒಡಂಬಡಿಕೆ ಕಾಲದಲ್ಲಿ ಬರುವುದಕ್ಕೆ ಮುನ್ನ, ಯೇಸು ಸ್ವಾಮಿ ಬರುವುದಕ್ಕೆ ಮುನ್ನಾನೇ ಅದು ಅನೇಕ ರಾಜ್ಯಗಳಿಂದ, ಬಾಬಿಲೋನ್ ರಾಜ್ಯದಿಂದ, ಬಾಬಿಲೋನ್ ಸಾಮ್ರಾಜ್ಯದಿಂದ ಅದನ್ನ ನಾಶ ಮಾಡಿ ಅದರ ನಂತರ ಕೊನೆಯದಾಗಿ ಅದನ್ನ ಯಾರು ತನ್ನ ಸ್ವಾಧೀನಕ್ಕೆ ತಗೊಂಡ್ರು ಅಂತ ಹೇಳಿದ್ರೆ ರೋಮ ಸಾಮ್ರಾಜ್ಯ. ಈ ರೋಮ ಸಾಮ್ರಾಜ್ಯ ಈ ದೇಶಕ್ಕೆ ಯಾವ ಹೆಸರು ಇಟ್ಬಿಡ್ತು ಅಂದ್ರೆ ಪ್ಯಾಲಸ್ತೀನ ಎಂಬ ಹೆಸರನ್ನ ಈ ಕಾನಾನ್ ದೇಶಕ್ಕೆ ಇಟ್ಟು ಅದನ್ನ 3 ಭಾಗಗಳಾಗಿ ಮಾಡ್ಬಿಡ್ತು, ಗಲಿಲೇಯ, ಸಮಾರ್ಯ, ಯೂದಯ. ಹಾಗಾದ್ರೆ ನೋಡಿ, ಅದನ್ನ ಇವರ ಇಷ್ಟದಂತೆ ಅವರ ಆಳ್ವಿಕೆನಲ್ಲಿ ಅದನ್ನ 3 ವಿಭಾಗಗಳಾಗಿ ಅದನ್ನ ಮಾಡ್ಬಿಟ್ರು. ಈಗ ಎಲ್ಲಾ ಜಾತಿ ಜನ ಆ ಗಲಿಲೇಯ ದೇಶದಲ್ಲಿ ತುಂಬಿದ್ದಾರೆ, ನಾನಾ ರೀತಿ ಭಾಷೆಗಳು. ಆದ್ರೆ ಯಹೋದ್ಯರಿಗೋಸ್ಕರ ಒಂದು ಪ್ರತ್ಯೇಕವಾದ ಭಾಷೆ ಇದೆ. ಆ ಭಾಷೆನ ಇವ್ರು ಏನ್ ಮಾಡ್ಬಿಡ್ತಾರೆ, ಕೊಚ್ಚ ಮಾಡ್ಬಿಟ್ರು. ಈಗ ಆ ದೇವರಿಗೆಂತ ಇರುವ ಆ ನಂಬಿಕೆ ಇಲ್ಲ, ದೇವರ ಜನ ಅಂತ ಒಂದು ಭಯ ಇಲ್ಲ. ಆದ್ರೆ ಅದರಲ್ಲೂ ಸ್ವಲ್ಪ ಯಹೋದ್ಯರು ಮಾತ್ರ ತುಂಬಾ ವೈರಾಗ್ಯದಿಂದ ದೇವರ ಬಳಿಯಲ್ಲಿ ದೇವರ ಹಳೆ ಒಡಂಬಡಿಕೆಯ ಎಲ್ಲ ಕಟ್ಟಲೆಗಳನ್ನು ಪರಿಪಾಲಿಸ್ತಾ ಬರ್ತಾ ಇದ್ರು. ಹಾಗಾದ್ರೆ ಯೋಚನೆ ಮಾಡಿ, ಈ ಗಲಿಲೇಯ ಅನೇಕ ಜಾತಿ ಜನ ತುಂಬಿದೆ, ಇದರಲ್ಲಿ ಯಹೋದ್ಯರು ತುಂಬಿದ್ದಾರೆ, ಯೂದರು ತುಂಬಿದ್ದಾರೆ, ಅದು ಮಾತ್ರ ಅಲ್ಲ ಸಮಾರಿಯರು ತುಂಬಿದ್ದಾರೆ. ಇವರ ಮಧ್ಯದಲ್ಲಿ ಈಗ ಯೇಸು ಸ್ವಾಮಿ ಒಂದು ಮದುವೆಗೆ ಕರೆಯಲ್ಪಟ್ಟಿದ್ದಾರೆ. ಯಾಕೆ ಈ ಮದುವೆನ ಈ ಗಲಿಲೇಯ ಎಂಬ ಕಾನಾನ್ ನಲ್ಲಿ ಮಾಡ್ಬೇಕು? ಈ ಕಾನಾನ್ ದೇಶವನ್ನ ಈಗ ಯಾರು ಅದನ್ನ ಆಳ್ವಿಕೆ ಮಾಡ್ತಾ ಇದೆ, ಯಾವ ರೀತಿ ಅದನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ? ದೇವರಿಗೆ ಭಯಪಡುವ ಭಯ ಇಲ್ಲ. ಹಳೆ ಒಡಂಬಡಿಕೆ ಸ್ತ್ರೀಗಳನ್ನ ನಾವು ನೋಡಿದ್ರೆ ಅವರ ಮುಖಗಳು ಮಾತ್ರ ಕಾಣಲ್ಪಡುತ್ತದೆ, ಅವರ ಮೈ ತುಂಬಾ ಬಟ್ಟೆ ಇರುತ್ತೆ. ಆದ್ರೆ ಈ ರೋಮ ಸಾಮ್ರಾಜ್ಯದ ನಂತರ ಜನಗಳ ಬಟ್ಟೆಗಳು ವ್ಯತ್ಯಾಸವಾಯಿತು, ದೇವರಿಗೆ ಇಷ್ಟವಿಲ್ಲದ ಕಾರ್ಯ, ದೇವರಿಗೆ ಭಯಪಡುವ ಭಯ ಇಲ್ಲ. ನಾನಾ ರೀತಿ ಜನಗಳಿರುವ ಅದೇ ಜನಗಳ ಹಾಗೇನೆ ತಮ್ಮ ಸ್ವಂತ ಜನರು ಅವರೊಂದಿಗೆ ಅವರ ಸಂಗಡ ಬೆರೆತು ಅವರ ಹಾಗೆ ಮಾತಾಡ್ತಾ ಇದ್ದಾರೆ. ಭಾಷೆಗಳೆಲ್ಲ ವ್ಯತ್ಯಾಸ ಆಯ್ತು, ದೇವರ ಮಕ್ಕಳಿಗೂ ಅನ್ಯ ಜನರಿಗೂ ವ್ಯತ್ಯಾಸವೇ ಇಲ್ಲದಾಗೆ ಆಯ್ತು. ಹಾಗಾದ್ರೆ ದೇವರು ಬಂದ ಆ ಕಾಲದಲ್ಲಿ ಅದೇ ಸಾಮ್ರಾಜ್ಯ ನಡೀತಾ ಇದೆ. ಅದು ಕಠಿಣವಾದ ಸಾಮ್ರಾಜ್ಯ, ಕಠಿಣವಾದ ಜನಗಳು ಬಾಳುವ ದೇಶವಾಗಿತ್ತು. ಆದ್ರೆ ದೇವರು ಒಂದು ಮದುವೆಗೆ ಕರೆಯಲ್ಪಟ್ಟಿದ್ದರು. ಆ ಮದುವೆನಲ್ಲಿ ಮೊದಲನೇದಾಗಿ, ಯಾಕಂದ್ರೆ ಮೊದಲನೇ ಅದ್ಭುತ ಎಂದು ಯೋಹಾನ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ, ಕಾನಾ ಗಲಿಲೇಯ ಎಂಬ ಕಾನಾ ಊರಲ್ಲಿರುವ ಒಂದು ಮದುವೆಗೆ ದೇವರು ಕರೆಯಲ್ಪಟ್ಟಿದ್ದರು. ಆ ಮದುವೆನಲ್ಲಿ ದೇವರು ಮೊದಲನೇ ಅದ್ಭುತ ಮಾಡ್ತಾರೆ. ಹಳೆ ಒಡಂಬಡಿಕೆನಲ್ಲಿ ದೇವರು ತಮ್ಮ ಜನರಿಗೆ ಬಸ್ಕಾವನ್ನ ಹೊಡೆದು ಆ ಕಾನಾನ್ ದೇಶಕ್ಕೆ, ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದ್ರು. ಈಗ ಕಾನಾನ್ ದೇಶ ತುಂಬಾ ಹೆಸರುಗಳು ಬದಲಾಯಿಸಿ, ಅವರ ಮಾತುಗಳು ಬದಲಾಯಿಸಿ, ದೇವರು ತಮ್ಮ ಜನರಿಗೆ ಕೊಟ್ಟಿರುವ ಎಲ್ಲಾ ಕಾರ್ಯಗಳು ಏನಾಗಿದೆ, ತಲೆ ಕೆಳಗಡೆ ಆಗಿದೆ. ಆದ್ರೆ ದೇವರು ಅದನ್ನ ಯಾವ ರೀತಿ ಸರಿಪಡಿಸ್ತಾರೆ, ಯಾವ ರೀತಿ ತನ್ನ ಕಾರ್ಯವನ್ನ ಜನಗಳಿಗೆ ತೋರ್ಪಡಿಸ್ತಾರೆ,
ಮಾಡ್ತಾರೆ ಅಂತ ಹೇಳಿ ಈ ಮದ್ವೆನಲ್ಲಿ ನಾವು ನೋಡ್ಬೋದು. ಯಾಕಂದ್ರೆ ಅನೇಕ ಆತ್ಮಿಕ ಅರ್ಥಗಳನ್ನ ದೇವರು ಈ ಕಾರ್ಯದಲ್ಲಿ ಇಟ್ಟಿದ್ದಾರೆ. ಈಗ ನಮಗ್ ಗೊತ್ತಾಯ್ತು, ಈಗ ಈಗಿರುವ ಈ ಕಾಲದಲ್ಲಿ ಆ ರೋಮ ಸಾಮ್ರಾಜ್ಯ ಮಾಡಿದ ಹಾಗೆಯೇ ದೇಶಗಳನ್ನ ಬೇರೆ ಬೇರೆ ಮಾಡಿ, ಜನಗಳನ್ನ ಬೇರೆ ಬೇರೆ ದಿಕ್ಕಿನಲ್ಲಿ ಬೇರೆ ಬೇರೆ ಯೋಚನೆಗಳಲ್ಲಿ ಅವರನ್ನು ತಿರುಗಿಸಿ ದೇವರ ಕಾರ್ಯವನ್ನೇ ಅವರು ಮರೆಯುವ ಹಾಗೆ, ಬರಬೇಕಾದ ಮೆಸ್ಸಿಯಾಗೆ ಕಾಯುವ ಕಾರ್ಯವನ್ನೇ ಮರೆಯುವಂತೆ ಆ ಕಾಲದಲ್ಲಿ ಜನಗಳಿದ್ರು. ಆದ್ರೆ ತಮ್ಮ ಸ್ವಂತ ಜನರನ್ನು ದೇವರು ಮತ್ತೆ ತಮ್ಮ ದೇಶದಲ್ಲಿ ನೆಲೆಗೊಳ್ಳೋಕೆ ದೇವರು ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ. ಅದನ್ನ ಮುಂದಿನ ಪಾಠದಲ್ಲಿ ನಾವು ನೋಡೋಣ. ದೇವರು ತಾಮೇ ನಿಮ್ಮನ್ನ ಆಶೀರ್ವದಿಸಲಿ. ಮಹಾ ಉನ್ನತದಲ್ಲಿ ವಾಸ ಮಾಡುವ ನಮ್ಮ ತಂದೆ ಅಪ್ಪ, ಈ ಕಾರ್ಯಗಳನ್ನ ಕಲಿತುಕೊಳ್ಳಲು ರಾಜ ಮೊದಲನೇದಾಗಿ ತಂದೆ, ಆರಂಭದಿಂದ ಸ್ಪಷ್ಟವಾಗಿ ನಿಮ್ಮ ವಾಕ್ಯಗಳನ್ನು ನಾವು ಕಲಿತುಕೊಳ್ಳಲು ನಮಗೆ ಕೃಪೆ ಮಾಡಿರಿ ಯೇಸಪ್ಪ. ಒಬ್ಬೊಬ್ಬರು ಈ ಕಾರ್ಯಗಳನ್ನು ನೋಡುವಾಗ ರಾಜ ಅರ್ಥ ಮಾಡಿಕೊಳ್ಳುವಷ್ಟು ಅಪ್ಪ ಅವರಿಗೆ ಕೃಪೆ ಮಾಡಿ, ಅವರ ಹೃದಯಗಳು ಕಂಗಳು ಕಿವಿಗಳು ತೆರೆಯುವಂತೆ ಕೃಪೆ ಮಾಡಿ ಯೇಸು ಸ್ವಾಮಿ. ಸ್ತುತಿಗಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್ ಆಮೇನ್.